ಎಲ್ಲರಿಗೂ ನಮಸ್ಕಾರ. ನೀವು ನೋಡ್ತಿದ್ರ ರಾಕ್ ಆಟಿಕ್ ಯೂಟ್ಯೂಬ್ ಚಾನಲ್. ನಾನು ಮನಾರಾಜ್ನೆಕ್ಸ್. ಇವತ್ತಿನ ನೋಡೋದ್ರಲ್ಲಿ ಅದ್ರ ಬಗ್ಗೆ ತಿಳಿಸ್ಕೊಡ್ತೇನೆ ಅಂದರೆ, ಸೊ ಇನ್ನೊಂದು ವಿಡಿಯೋದಲ್ಲಿ ಫೋನ್ಪೇನಲ್ಲಿ ಹೇಗೆ ಯು ಪಿ ಐ ಲೈಟನ್ನು ಆ್ಯಕ್ಟಿವ್ ಮಾಡಿ ಹೇಗೆ ಯೂಸ್ ಮಾಡೋದು ಅಂತ ತಿಳಿಸ್ಕೊಟ್ಟಿದ್ದೀನಿ. ಅದೇ ರೀತಿಯಾಗಿ ಇವತ್ತಿನೊಂದು ವಿಡಿಯೋದಲ್ಲಿ ಫೋನ್ಪೇನಲ್ಲಿ ಯು ಪಿ ಐ ಲೈಟನ್ನು ಹೇಗೆ ಕ್ಲೋಸ್ ಮಾಡೋದು ಅಂತ ತಿಳಿಸ್ಕೊಡ್ತಿದ್ದೀನಿ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಸೊ ನಿಮ್ಮನಾದರೂ ಫಸ್ಟ್ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತೀನಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದೆ, ನೀವು ಆಲ್ ನೋಟಿಫಿಕೇಶನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ನೀವು ಹೀಗೆ ಮಾಡೋದ್ರಿಂದ ನಾವು ಕೆಲವು ವಿಡಿಯೋ ನಮಗೆ ಮೊದಲು ಬಂದು ತಲುಪುತ್ತೆ ಅಂತ ಹೇಳ್ಬೋದು. ಸೊ ಬನ್ನಿ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ. ಸೊ ನನ್ನೊಂದು ಟೆಲಿಗ್ರಾಮ್ ಚಾನಲ್ ಲಿಂಕನ್ನು ಕೂಡ ವಿಡಿಯೋದ ಡಿಸ್ಕ್ರಿಪ್ಷನ್ದಲ್ಲೇ ಕೊಟ್ಟಿರ್ತೀನಿ. ಸೊ ನೀವು ಬೇಕಾದರೂ ಹೋಗಿಬಿಟ್ಟು ಜಾಯ್ನ್ ಆಗ್ಬೋದು. ಸೊ ನಂತರ ನೋಡ್ತಿರ್ಬೋದಲ್ಲಿ ನೀವು ಚೆಕ್ ಬ್ಯಾಲೆನ್ಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ನಂತರ ನಮಗೆ ಈ ರೀತಿ ಇಂಟರ್ಫೇಸ್ ಓಪನ್ ಆಗುತ್ತೆ. ನಂತರ ಇಲ್ಲಿ ನೀವು ನೋಡ್ತಿರ್ಬೋದು ಯು ಪಿ ಐ ಲೈಟ್ ಅಂತ ಒಂದು ಆಪ್ಷನ್ ತೋರಿಸ್ತಿದೆ. ಸೊ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಕ್ಲಿಕ್ ಮಾಡಿದ ನಂತರ ನಮಗೆ ಈ ರೀತಿ ಇಂಟರ್ಫೇಸ್ ಓಪನ್ ಆಗುತ್ತೆ. ಇಲ್ಲಿ ನೀವು ನೋಡ್ತಿರ್ಬೋದು ಕರೆಂಟ್ ಬ್ಯಾಲೆನ್ಸ್ ಬಂದುಬಿಟ್ಟು 0 ರೂಪಾಯಿ ಇದೆ. ಇಲ್ಲಿ ಮನೆಯನ್ನು ಕೂಡ ಆ್ಯಡ್ ಮಾಡ್ಬೋದು. ಸೊ ನಾವು ಇನ್ನೊಂದು ವಿಡಿಯೋದಲ್ಲಿ ಹೇಗೆ ಮನೆಯನ್ನು ಆ್ಯಡ್ ಮಾಡೋದು ಅಂತ ನಾನು ತಿಳಿಸ್ಕೊಟ್ಟಿದ್ದೀನಿ. ಸೊ ಆ ಒಂದು ವಿಡಿಯೋನು ಕೂಡ ಈ ಒಂದು ವಿಡಿಯೋದ ಇನ್ಸ್ಕ್ರೀನಲ್ಲಿ ಹಾಕಿರ್ತೀನಿ. ಸೊ ನೀವು ಬೇಕಾದರೂ ಹೋಗಿಬಿಟ್ಟು ವಿಸಿಟ್ ಮಾಡ್ಬೋದು. ಸೊ ಈಗ ನಾನು ಯು ಪಿ ಐ ಲೈಟನ್ನು ಹೇಗೆ ಕ್ಲೋಸ್ ಮಾಡೋದು ಅಂತ ಈಗ ನಾನು ತಿಳಿಸ್ಕೊಡ್ತಿದ್ದೀನಿ. ಇಲ್ಲಿ ನೀವು ನೋಡ್ತಿರೋದು ಮೇಲುಗಡೆ 3 ಡಾಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ನಂತರ ನಮಗೆ ಈ ರೀತಿ ಇಂಟರ್ಫೇಸ್ ಓಪನ್ ಆಗುತ್ತೆ. ಇಲ್ಲಿ ನೀವು ನೋಡ್ತಿರ್ಬೋದು ಮೊದಲದಾಗಿ ವಿಸ್ಟ್ರ ಅಂತ ತೋರಿಸ್ತಿದೆ. ಅದೇ ರೀತಿ ಕ್ಲೋಸ್ ಯು ಪಿ ಐ ಲೈಟ್ ಅಂತ ಇದೆ. ಇಲ್ಲಿ ನೀವು ಬೇಕಾದರೆ ಹಿಸ್ಟ್ರಿಯನ್ನು ಕೂಡ ಇಲ್ಲಿ ನೀವು ಚೆಕ್ ಕೂಡ ಮಾಡ್ಕೊಳ್ಬೋದು ಅಂತ ಹೇಳ್ಬೋದು. ನೋಡ್ತಿರ್ಬೋದು ಹಿಸ್ಟ್ರಿಯನ್ನು ಕೂಡ ಇಲ್ಲಿ ನೀವು ಚೆಕ್ ಮಾಡ್ಕೊಳ್ಬೋದು. ಅದೇ ರೀತಿಯಾಗಿ ನೋಡ್ತಿರ್ಬೋದು ಕ್ಲೋಸ್ ಯು ಪಿ ಐ ಲೈಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ನಂತರ ನಿಮಗೆ ಈ ರೀತಿ 10 ರೂಪಾಯಿ ಓಪನ್ ಆಗುತ್ತೆ. ಇಲ್ಲಿ ನೀವು ನೋಡ್ತಿರ್ಬೋದು ಕ್ಲೋಸ್ ಯು ಪಿ ಐ ಲೈಟ್ ಅಂತ ತೋರಿಸ್ತಿದೆ. ಇಲ್ಲಿ ನೀವು ಎಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ನೋಡ್ತಿರ್ಬೋದು ಯು ಪಿ ಐ ಲೈಟ್ ಕ್ಲೋಸ್ಡ್ ಸಕ್ಸಸ್ಫುಲ್ ಅಂತ ತೋರಿಸ್ತಿದೆ. ಸೊ ನೀವು ಹೀಗೆ ಮಾಡಿಬಿಟ್ಟು ಯು ಪಿ ಐ ಲೈಟನ್ನು ಇಲ್ಲಿ ನೀವು ಕ್ಲೋಸ್ ಕೂಡ ಮಾಡ್ಬೋದು. ಅದೇ ರೀತಿ ಈ ಒಂದು ಯು ಪಿ ಐ ಲೈಟನ್ನು ಹೇಗೆ ಆಕ್ಟಿವೇಟ್ ಮಾಡೋದು ಅಂತ ನಾನು ಹಿಂದಿನೊಂದು ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ಆ ಒಂದು ವಿಡಿಯೋವನ್ನು ಕೂಡ ಈ ಒಂದು ವಿಡಿಯೋದ ಎಂಡ್ ಸ್ಕ್ರೀನಲ್ಲಿ ಹಾಕಿರ್ತೀನಿ. ಸೊ ನೀವು ಬೇಕಾದರೂ ಹೋಗಿಬಿಟ್ಟು ವಿಸಿಟ್ ಮಾಡ್ಬೋದು. ಸೊ ಇಷ್ಟೇ ಇವತ್ತಿನೊಂದು ವಿಡಿಯೋ. ಇವತ್ತಿನೊಂದು ವಿಡಿಯೋ ಸ್ವಲ್ಪನಾದ್ರೂ ಇಷ್ಟ ಆಗಿದ್ರೆ ಫ್ರೀಯಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋಕೆ ಲೈಕ್ ಮಾಡಿ. ಮತ್ತೆ ಮುನ್ನೋದಲ್ಲಿ ಸಿಗೋಣ. ಜೈ ಹಿಂದ್, ವಂದೇ ಮಾತರಂ.